ಫಸ್ಟ್ ಸ್ಪ್ರಿಂಗ್ ರಿಲೀಸ್ ಮಾಡಬೇಕಲ್ಲ. ಫಸ್ಟ್ ಸ್ಪ್ರಿಂಗ್ ಲೋಡ್ ಫಸ್ಟ್ ಇದನ್ನು ಬಿಚ್ಚಬೇಕು. ಸ್ಪ್ರಿಂಗ್ ಲೋಡ್ ಏನೇ ಕೆಲಸ ಮಾಡಬೇಕಂದ್ರೂ ಫಸ್ಟ್ನ ಅದನ್ನು ಸ್ಪ್ರಿಂಗ್ ತೆಗೆದು ಆಚೆ ತೆಗೆದು ಆಮೇಲೆ ನೆಕ್ಸ್ಟು ಎಲ್ ಕ್ಯಾಚ್ ಅಲ್ವಾ ಬಿಡಿ, ಎಲ್ ಕ್ಯಾಚ್ ಈ ಟೈಪ್ ಸರ್ಕ್ಲಿಪ್ಸ್. ಅದು ಎಷ್ಟು ಸೈಜ್ ಅದು? 8 ಸೈಜ್. ಇದರಲ್ಲಿ ಯೂಸ್ ಆಗೋದು 8 ಸೈಜ್ ಎಲ್ಲ 8 ಏನಾ? 8 6 8 6 8 6 5 4 ಈ ಸರ್ಕ್ಲಿಪ್ಸ್ ಎಲ್ ಕ್ಯಾಚ್ಗೆ 8. ಇದನ್ನು ಎಲ್ ಕ್ಯಾಚ್ ಅಂತಾರೆ. ಇದನ್ನು ಎಲ್ ಕ್ಯಾಚ್ ಅಂತಾರೆ. ಆಮೇಲೆ ಫ್ರಂಟ್ ಪ್ಲೇಟ್ ಫ್ರಂಟ್ ಪೋರ್ಷನ್ ಫ್ರಂಟ್ ಪ್ಲೇಟ್ ಬಿಚ್ಚಬೇಕು. ಇದು ಸೈಜ್ ಎಷ್ಟು? 6 6 ಬೈ 20 6 ಬೈ 20 ಬೋಲ್ಟ್ ಸರ್. ಇದು ಈ ಬೋಲ್ಟ್ ಸೈಜ್ ಎಷ್ಟು? 20 ಅಂದ್ರೆ ಎಷ್ಟು ಡಿಸ್ಟೆನ್ಸ್ ವಿಡ್ತ್ ಥಿಕ್ನೆಸ್? ಓಕೆ ಓಕೆ. ಫಸ್ಟ್ ಇದನ್ನ ಸರ್ಕ್ಲಿಪ್ಸ್ ತೆಗಿಬೇಕು. ಎ ಟೈಪ್ ಸರ್ಕ್ಲಿಪ್ಸ್ ಮತ್ತೆ ವಾಷರ್ ಅಂದ್ರೆ ಸರ್ಕ್ಲಿಪ್ಸ್ ಎಷ್ಟು ಡಿಸ್ಟೆನ್ಸ್ ತನಕ ವಾಷರ್ ಹಾಕೊಂತಾನೆ ಇರ್ಬೇಕು. ಆಮೇಲೆ ಅದಲ್ಲ ಅದಲ್ಲ ಫಸ್ಟ್ ಇದನ್ನ ಇದನ್ನ ಪ್ಲೇಟ್ ಬಿಚ್ಚಿ ಪ್ಲೇಟ್ ಫ್ರಂಟ್ ಪ್ಲೇಟ್. ಇದು ಚೈನ್ ಡ್ರ್ಯಾಗ್ ವೀಲ್ ಸಿಂಗಲ್ ಚೈನ್ ಡ್ರ್ಯಾಗ್ ವೀಲ್ ಸ್ಪ್ರಿಂಗ್ ಚಾರ್ಜಿಂಗ್ ಡ್ರ್ಯಾಗ್ ವೀಲ್ ಮೇನ್ ಲೋ ಸ್ಪ್ರಿಂಗ್ ಹಾಕದೆ ಆ ರೊಟೇಷನ್ ಅಲ್ಲಿ ಈ ಶಾಫ್ಟ್ ನೀವು ಹೇಳ್ತಿರೋದು ಅದೇ ಶಾಫ್ಟ್. ಒಂದು ನಿಮಿಷ ಅಷ್ಟು ಸರ್. ಹಾಂ ಸರ್ ಕ್ರ್ಯಾಂಕ್ ಶಾಫ್ಟ್ಗೆ ಸರ್ ಕ್ರ್ಯಾಂಕ್ ಶಾಫ್ಟ್ ಅದು ಸರ್ ಕೇಳ್ಬೇಡ ಇದ್ರ ತೋರಿಸಿ ಇನ್ನೇ ಮಾಡಿ ಕ್ಯಾಮ್ ಲಿವರಿ ಸರ್. ಇದು ಕ್ಯಾಮ್ ಲಿವರಿ ವಾಷರ್ ಕೊಡ್ಕೊತೀವಿ. 1 mm ವಾಷರ್ 1 mm 6 mm ಇನ್ಸೆಟ್ 6 mm ಇನ್ಸೆಟ್ ಇನ್ಸೆಟ್ ಒಂದು ಅಂದ್ರೆ 6 mm ಇನ್ಸೆಟ್ ಅಂದ್ರೆ ಇದು 6 mm ಇದು 6 mm ಇದು 6 mm ಇದು ಒಳಗಡೆ ಮತ್ತೆ 1 mm ಅಂದ್ರೆ ಒಳಗಡೆ ಸರ್ ಒಳಗಡೆ ಇದೆ ಇದು 1 mm ವಾಷರ್ ಇದು 1 mm ವಾಷರ್ ಸಿಕ್ಕೆ ಬರುತ್ತಲ್ಲ ಓಕೆ ಬೇರೆ ಏನೋ ಪ್ರಾಬ್ಲಮ್ ಆಗಿಬಿಡುತ್ತೆ ವಾಷರ್ ಕೊಡ್ತೀವಿ ಅಂತ. ಓಕೆ 1 mm ವಾಷರ್ ಕೊಡ್ತೀವಿ 6 mm. ಇದು ಇದು ಎಷ್ಟು ಡಿಸ್ಟೆನ್ಸ್ ಇದು? ಡಿಸ್ಟೆನ್ಸ್ ಏನು ಗೊತ್ತಾಗಲ್ಲ. ಇದು ಇದು ಏನು ಗೊತ್ತಾಗಲ್ಲ. ಡಯ ನಮಗೆ ಡಯ ಗೊತ್ತಿಲ್ಲ. ಓಕೆ ಏನು ನಮ್ಮ ಇನ್ಸರ್ಟ್ 6 mm ವಾಷರ್ ಇನ್ಸರ್ಟ್ ಅಂತೀವಿ. ಇನ್ಸೈಡ್ ಇನ್ಸರ್ಟ್ ಇನ್ಸರ್ಟ್ ಮಾಡೋದು ಇನ್ಸರ್ಟ್ ಇನ್ಸರ್ಟ್ ಕ್ರ್ಯಾಂಕ್ ಶಾಫ್ಟ್. ಇದನ್ನು ಫಸ್ಟ್ ಏನೇ ಮಾಡಬೇಕು ಇದು 90 degrees ಬರಬೇಕು. ನಿವಾಸ ಬೇರೆ ದಿವಸ ಚೈನ್ ಲೆಸಂಬ್ ಕ್ರ್ಯಾಂಕ್ ಶಾಫ್ಟ್ ಅಂತ ಕೇಳಿ ಬರೀ ಚೈನ್ ಇಲ್ಲ ಬರೀ ಕ್ರ್ಯಾಂಕ್ ಶಾಫ್ಟ್ ಅಂತ ಕೇಳು ಅದನ್ನ ಫಸ್ಟ್ ಅದಾಗಿ ತೋರಿಸ್ತೀನಿ. ಬರೀ ಕ್ರ್ಯಾಂಕ್ ಶಾಫ್ಟ್ ಅಂತ ಹೇಳಿಕೊಡ್ತೀನಿ. ಇದನ್ನೇನಂತಾರೆ ಇದು ಜಸ್ಟ್ ಇದು ಬುಷ್ ಅಂತ ಬುಷ್. ಅದೆಷ್ಟು ಎಂ ಎಂ ಬುಷ್? ಪಾರ್ಟ್ ನಂಬರ್ ನೋಡ್ಬೇಕು ಪಾರ್ಟ್ ನಂಬರ್ ತಿಳ್ಕೊಬೇಕು. ಈ ಲೆವೆಲ್ ಇಟ್ಕೋತೀನಿ ಇದು 90 degrees ಇದಕ್ಕೆ ಮ್ಯಾಚ್ ಮಾಡಿ ಇಟ್ಕೊಂಡು ಅಲ್ಲ ಇದು 90 degrees ಅಲ್ಲ ಅಲ್ವಾ?
ಬರೋ ಸರ್ ಅದು ಈ ಲೆವೆಲಿಗೆ ಬರುತ್ತೆ ಈ ಥರ ತಪ್ಪಲ್ವಾ ಅಲ್ಲ ಇಲ್ಲಿ ಇಲ್ಲಿ ಮೇಲ್ಗಡೆ ಟಾಪ್ ಟಾಪ್ ಬರಬೇಕು ಉಲ್ಟಾಗುತ್ತಲ್ಲ ಅದು ಇರ್ತೀನಲ್ಲ ಇಲ್ಲಿ ಇರ್ಬೇಕಂತೆ ಇದು ಈ ತರ ಹೇಳಿದ್ರು ಅವರು ನಿಮ್ ಇದ್ರ ಮೇಲೆ ಡಿಪೆಂಡ್ ಇದು ಈ ತರ ಬರುತ್ತೆ ಬಟ್ ಒಂದು ನಮ್ಗೆ ಒಬ್ಬರೇ ಒಂದೊಂದರ ಮೇಲೆ ಎಲ್ಲ ನಮ್ದೆ ನಾನು ಯಾಕಂದ್ರೆ ಈ ತರ ಹಾಕ್ತೀನಿ ನಾನು ಎರಡ ಬರಬೇಕು ಓಕೆ ಹಾಂ ಆ ಥರ ಈ ಥರ 90 degrees ಓಕೆ 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 ಸರ್ ಅದೇ ಮೇನ್ ಅಲ್ವಾ ಸರ್ ಇದು 90 degrees ಇದು ಎಕ್ಸಾಕ್ಟ್ ಮೇಲ್ಗಡೆ ಇರಬೇಕು ಸ್ಟ್ರೈಟ್ ಇದು ಟಚ್ ಆಗಬೇಕು ಇದು ಟಚ್ ಆಗಬೇಕು ಇದು ಟಚ್ ಆಗಬಾರ್ದಿಲ್ಲ ಈ ಬಟ್ಟ ಕೊಡ್ಬೇಕು ಇದು ಈ ಪೊಸಿಷನಲ್ಲಿ ಇವೆರಡು ಪೊಸಿಷನ್ ಕ್ಲೀನಾಗಿ ನೋಡ್ಕೊಬಿಡಿ ಕರೆಕ್ಟಾಗಿ ಆರಿಜಿನಲ್ ಪರ್ಪೆಂಡಿಕ್ಯುಲರ್ ಅದ ಇದನ್ನೇನಂತಾರೆ ಬೋಲ್ಟ್ ಪಾರ್ಟ್ ನಂಬರ್ ಎಲ್ಲ ತಗೊಂಡಿದೆ ಇದು ಮೇನ್ ಲಿವರ್ ಇದು ಸರ್ ಇದು ಕ್ಯಾಮ್ ಲಿವರ್ ಸರ್ ಕ್ಯಾಮ್ ಲಿವರ್ ಇದು ಮೇನ್ ಲಿವರ್ ಓಕೆ ಮೇನ್ ಲಿವರ್ ಬರೋದು ಕನೆಕ್ಟಿಂಗ್ ರಾಡಿಗೆ ಮಾತ್ರ ಕನೆಕ್ಟಿಂಗ್ ರಾಡ್ ಕನೆಕ್ಟಿಂಗ್ ರಾಡಿಗೆ ಮೇನ್ ಲಿವರ್ ಬರೋದು ಸ್ಪ್ರಿಂಗ್ ಮೇನ್ ಲಿವರ್ ಸ್ಪ್ರಿಂಗಿಗೆ ಚಾರ್ಜಿಂಗ್ಗೆ ಕ್ಯಾಮ್ ಲಿವರ್ ಮತ್ತೆ ಇದಕ್ಕೆ ಯಾವುದು ಸ್ಟಾಪ್ ಲಿಮಿಟ್ ಸ್ವಿಚ್ಗೆ ಇದನ್ನೇನಂತಾರೆ ಅಸೆಂಬ್ಲಿ ಏನು ಕಂಪ್ಲೀಟ್ ಕನೆಕ್ಟಿಂಗ್ ರಾಡ್ ಚಾರ್ಜಿಂಗ್ ಶಾಫ್ಟ್ ಇದೆ ಚಾರ್ಜಿಂಗ್ ಶಾಫ್ಟ್ ಮೇನ್ ಲಿವರ್ ಸ್ಪ್ರಿಂಗಿಗೆ ಮೇನ್ ಲಿವರ್ ಸ್ಪ್ರಿಂಗ್ ಅಲ್ಲ ಇದು ಲಿಮಿಟ್ ಸ್ವಿಚ್ ಇದೇನಂತಾರೆ ಪಾರ್ಟ್ ಸ್ವಿಚ್ ಲಿಮಿಟ್ ಸ್ವಿಚ್ ಇದು ಕಂಪ್ಲೀಟ್ ಅಸೆಂಬ್ಲಿ ಇದೆ ಅಲ್ವಾ ಇದು ಮತ್ತೆ ಕಂಪ್ಲೀಟ್ ಸೆಟ್ ಲಿಮಿಟ್ ಸ್ವಿಚ್ ಅಂತೀವಿ ಎಲ್ ಬ್ರಾಕೆಟ್ ವಿತ್ ಲಿಮಿಟ್ ಸ್ವಿಚ್ ಅಂತೀವಿ ಎಲ್ ಬ್ರಾಕೆಟ್ ವಿತ್ ಲಿಮಿಟ್ ಸ್ವಿಚ್ ಅಂದ್ರೆ ಯಾವ ಯಾವ್ದು ಬರುತ್ತೆ ಇದು 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 ಪ್ಲಸ್ ಇವನು ಬರುತ್ತಲ್ವಾ ಇಲ್ಲ ಇಲ್ಲ ಇವು ಬರಲ್ವಾ ಈ ಎರಡು ಮಾತ್ರ ಬರುತ್ತೆ ಮಾತ್ರ ಬರುತ್ತೆ ಸರ್ ಇದೊಂದು ಪಿನ್ ಬಿಚ್ಕೊಂಡ್ರೆ ಓಕೆ ಅಸೆಂಬ್ಲಿ ಹಾ ಅರ್ಧ ಆಯ್ತು ಇದೊಂದು ಸರ್ಕ್ಲಿಪ್ ಬಿಚ್ಕೊಂಡ್ರೆ ಓಕೆ ಫುಲ್ ಸೆಟ್ಟೇ ಬರುತ್ತೆ ಓಕೆ ಈ ಸರ್ಕ್ಲಿಪ್ಸ್ ಸರ್ಕ್ಲಿಪ್ ಬಿಚ್ಚಿದೆ ಅಂದ್ರೆ ಸರ್ಕ್ಲಿಪ್ ಫುಲ್ ಸರ್ಕ್ಲಿಪ್ ಆಚೆ ಬರುತ್ತೆ ಲಿಮಿಟ್ ಸ್ವಿಚ್ ಜೊತೆ ಎಲ್ ಬ್ರಾಕೆಟ್ ಎರಡು ಬರುತ್ತೆ ಸ್ವಿಚ್ ಜೊತೆ ಎಲ್ ಕಚ್ ನಾವು ಈ ಡೈರೆಕ್ಷನ್ ಹೊಡಿತೀವಿ ಮೇನ್ ಲಿವರ್ ಮೇನ್ ಲಿವರ್ ಅದೇ ತೋರಿಸ್ಬಿಡಿ ಇಲ್ಲ ಆಯ್ತಾ ಇಲ್ಲ ಮೇನ್ ಲಿವರ್ ಓಕೆ ಇದು ಮೇನ್ ನಾವು ಈ ಡೈರೆಕ್ಷನ್ ಮೇನ್ ಲಿವರ್ ಇದು ಓಕೆ ಲಾಕಿಂಗ್ ಲಿವರ್ ಕಂಟ್ರೋಲಿಂಗ್ ಇದು ಲಾಕಿಂಗ್ ಲಿವರ್ ಕಂಟ್ರೋಲ್ ಇದು ಈ ಟೈಪ್ ಹೊಡಿತೀವಿ ಈ ಪ್ಲೇಟ್ ಬಿಚ್ಕೊಂಡು ಈ ಟೈಪು ಈ ಟೈಪ್ ಎಲ್ಲ ಪಡಿಸ್ತೀವಿ ಇದು ಅರ್ಥ ಆಯಿತು ಇದು ಈ ಅಸೆಂಬ್ಲಿ ಇಲ್ವಲ್ಲ ಅಂತ ಇದಕ್ಕೆ ಇದಕ್ಕೆ ಕೂರಿಸ್ಬೋದಾ ಡಬಲ್ ಏನಂತಾರೆ ಕಂಪ್ಲೀಟ್ ಟ್ರಿಪ್ಪಿಂಗ್ ಲಿವರ್ ಅಸೆಂಬ್ಲಿ ಸರ್ ಟ್ರಿಪ್ಪಿಂಗ್ ಲಿವರ್ ಅಸೆಂಬ್ಲಿ ಅದೆಲ್ಲ ಅಲ್ಯೂಮಿನಿಯಂದು ಅಲ್ವಾ ಅದು ಎಲ್ಲ ಡ್ರಮ್ ಟ್ರಿಪ್ಪಿಂಗ್ ಲಿವರ್ ಅಸೆಂಬ್ಲಿ ಡ್ರಮ್ ಇದಕ್ಕೆ ನೋಡಿದ್ರ ಅಲ್ಲ ಇದು ಇದು ಯಾವಾಗ್ಲೂ ಆ ಸೈಡೇ ಇರಬೇಕಲ್ಲ ಒಳಗಡೆ ಚಿಕ್ಕದು ತೋರಿಸ್ತೀನಿ ತೋರಿಸ್ತೀನಿ ಸರ್ ನಿಮಗೆ ಕ್ಯಾಚ್ ಒಂದು ತೋರಿಸ್ತೀನಿ ಓಕೆ ಟ್ರಿಪ್ ಕ್ಯಾಚ್ ಟ್ರಿಪ್ ಕ್ಯಾಚ್ ಹಾಕ್ಬೇಕು ಅಂದರೆ ಎನಿಕಾಚ್ ಇದು ಓಪನ್ ಮಾಡಿ ತೆಳೇಬೇಕು ಓಕೆ ಟ್ರಿಪ್ ಕ್ಯಾಚರ್ ತೆಗಿಬೇಕಂದ್ರೆ ಅದನ್ನು ಓಪನ್ ತೆಗಿಬೇಕು ಇದು ಟ್ರಿಪ್ ಕ್ಯಾಚರ್ ಅಲ್ವಾ ಹೌದು ಟ್ರಿಪ್ ಕ್ಯಾಚರ್ ಟ್ರಿಪ್ಪಿಂಗ್ ಲಿವರ್ ಸ್ಪ್ರಿಂಗ್ ಇದಕ್ಕೂ ಮತ್ತೆ ಇದು ಕನೆಕ್ಟ್ ಆಗುತ್ತೆ ಅಲ್ಲ ಇದು ಓಕೆ ಇದಕ್ಕೆ ಟ್ರಿಪ್ಪಿಂಗ್ ಲಿವರ್ ಸ್ಪ್ರಿಂಗ್ ಟ್ರಿಪ್ಪಿಂಗ್ ಲಿವರ್ ಸ್ಪ್ರಿಂಗ್ ಇದನ್ನ ಎಲ್ ಕ್ಯಾಚ್ ತೆಗಿಯೋದಲ್ಲ ಎಲ್ ಕ್ಯಾಚ್ ಅಲ್ಲ ಟ್ರಿಪ್ ಕ್ಯಾಚ್ ಟ್ರಿಪ್ ಕ್ಯಾಚರ್ನ ಎಲ್ ಕ್ಯಾಚರ್ ತೆಗೆದಿದ್ರು ತೆಗೆದಿದೆ ತೆಗೆದು ಇನ್ನೊಂದು ಡಬಲ್ ರಾಗಿಲ್ ಬೇಕಂತ ಒಂದು
ಡಬಲ್ ರಾಗಲ್ ಇಲ್ಲ, ಇದು ಸಿಂಗಲ್ ರಾಗಲ್. ಇದು ಟ್ರಿಪ್ ಕ್ಯಾಚರ್. ಟ್ರಿಪ್ ಕ್ಯಾಚರ್ ಯಾವಾಗಲೂ ಈ ಡೈರೆಕ್ಷನಲ್ಲೇ, ಈ ಡೈರೆಕ್ಷನಲ್ಲಿ ಇರ್ತಾರಲ್ವಾ. ಕೋರ್ಸಿನ ಸರ್, ಫಸ್ಟ್ ನಾವು ಟ್ರಿಪ್ ಕ್ಯಾಚ್ ಈ ಥರ ಬರೋಲ್ಲ. ಓಕೆ, ಇದಕ್ಕೆ 150 ಬೇರಿಂಗ್ ಅಂತ ಬರುತ್ತೆ, ಬೇರಿಂಗ್ ಹುಡ್ಕೋತೀವಿ, ಇದು ಅಸೆಂಬಲ್ ಮಾಡ್ಕೋತೀವಿ. ಇದು ನಾವು ಮಾ ಈ ಥರ ಬರ್ರೆ ಇರುತ್ತೆ, ಕ್ಲೀನಸ್ ಸಾಫ್ಟಾಗಿ ಎಂಬ್ರಿ ಮಾಡ್ಕೋತೀವಿ. ಅದು ನೀವು ಇದೇ ಎಂಬ್ರಿ ಮಾಡ್ಕೋತೀವಿ. ಬಟ್ ಅದೇ ನೀವು ಮಾಡ್ಕೊತೀರಿ, ಬಟ್ ನಮ್ಗೆ ಕಲಿಸಿದಾಗ ಆಲ್ರೆಡಿ ಮಾಡೇ ಕಲಿಸ್ತಾರಲ್ಲ. ಮಾಡೇ ಕಲಿಸೋದು ನಾವು. ಓಕೆ ನೋಡಿ, ಈ ಡೈರೆಕ್ಷನ್ ಡೈರೆಕ್ಷನ್ ಸರ್, ಅದು ಈ ಡೈರೆಕ್ಷನ್ ಇರುತ್ತೆ. ಕೂರಿಸ್ಬೇಕಾದ್ರೆ ಕೂರಿಸ್ಬೇಕಾದ್ರೆ ಹಿಂಗಿರುತ್ತೆ. ಇಲ್ಲಿಂದ ಇಲ್ಲಿ ತಕ್ಲಿಪ್ ನೋಡಿ, ಒಂದು ಆಕ್ಸೆಲ್ಲು. ಓಕೆ, ಇವು ಆಕ್ಸೆಲ್ಲು. ಅದನ್ನು ಯಾವ ಸೈಜ್ ಅಂತ? 8 ಸೈಜ್. ಬಟ್ ಪಾರ್ಟ್ ನಂಬರ್ ಗೊತ್ತಿಲ್ಲ ನಿಮಗೆ, ಪಾರ್ಟ್ ನಂಬರ್ ಒಳಗೆ. ಓಕೆ, ಬೇರೆ ಮಾಡಿದ್ರೆ ಇದು 6x50 volt. ಓಕೆ, 6x50 ಇದು 6x50 ಅಂದರೆ 50 ಇದು ಸೈಜ್, 6mm ಇದು. ಓಕೆ, 6x50 ಪಿಪಿ ಥರ ಆಕ್ಸೆಲ್ ಕೊಟ್ಟಿದ್ದೀವಿ ನೋಡಿ, ಇಲ್ಲ ಇದು ಪಿಪಿ ಥರ ಆಕ್ಸೆಲ್ ಕೊಟ್ಟಿದ್ದೀವಿ ನೋಡಿ. ಓಕೆ, ಇದನ್ನ ಈ ಹೋಲ್ ಕಾಣ್ತಿದ್ಯಲ್ಲ, ಈ ಹೋಲಿ ಮ್ಯಾಚ್ ಮಾಡ್ಕೋಬೇಕು. ಓಕೆ, ಆಕ್ಸೆಲ್ ಒಂದು ಆ ಹೋಲ್ ಮ್ಯಾಚ್ ಮಾಡಿಕೊಂಡು 6x50 volt ಹಾಕಬೇಕು. ಒಂದು ಸ್ಪ್ರಿಂಗ್ ಒನ್ನಟ್ಟು. ಓಕೆ, ಬ್ಯಾಕ್ ಸೈಡ್ ಬರುತ್ತಲ್ಲ? ಹಾಂ, ಈ ಬ್ಯಾಕ್ ಸೈಡೇ ಬರೋದು ಮೇನ್ ಹೋಗೋದು. ಇದು ನಾವು ಎಲ್ ಕ್ಯಾಚ್ ಎರಡು ಅಷ್ಟೇ, ಎರಡೇ ಮೇನ್. ಮೇನ್ ಟ್ರಿಪ್ ಆಗಿಲ್ಲ ಅಂದರೆ ಹಾಂ ಕ್ಯಾಚ್ ಪ್ರಾಬ್ಲಮ್ ಇರುತ್ತೆ. ಓಕೆ, ಟ್ರಿಪ್ ಆಗಿಲ್ಲ ಅಂದರೆ ಕ್ಯಾಚ್ ಪ್ರಾಬ್ಲಮ್, ಟ್ರಿಪ್ ಕ್ಯಾಚರ್. ಹಾಂ, ಇದು ನಾವು ಸರ್ ಮತ್ತೆ ನಮಗೆ ಇನ್ನೊಂದು ಹೇಳಿ, ಇವಾಗ ನೀವು ಸರ್ವಿಸ್ಗೆ ಬರ್ತಾರಲ್ವಾ, ನಿಮ್ಮನೆ ಅಲ್ವಾ ಕಲಿಸೋದು, ಇವಾಗ ಬಂದಮೇಲೆ ಎಲ್ಲ ಬ್ರೇಕರ್ ಸರ್ವಿಸ್ ಮಾಡ್ತಾರಲ್ವ, ಚಕ್ ಚಕ್ ಚಕ್ಕ ಫಸ್ಟ್ ಎಲ್ಲ ಬೋಲ್ಟ್ ಟೈಟ್ ಮಾಡ್ತಾರಲ್ವ, ಫಸ್ಟ್ ಯಾವ ಬೋಲ್ಟ್ ಮೈನ್ ಟೈಟ್ ಮಾಡಬೇಕು? ಅವರು ಬ್ರೇಕರ್ ಹಾಕಿ ತೆಗೆದ್ರೆ ಟೈಟ್ ಮಾಡೋದು ಮೈನ್ ಲಿವರ್. ಮೈನ್ ಲಿವರ್ ಟೈಟ್ ಅಂದರೆ ಮೈನ್ ಲಿವರ್ ಎಲ್ಲಿ ಟೈಟ್ ಮಾಡ್ತಾರೆ? ಇದು ಇದನ್ನು ಟೈಟ್ ಮಾಡ್ತಾರೆ. ಬ್ರೇಕ್ ಆ ಥರ ಬರಲ್ಲ ಸರ್, ಟ್ರಿಪ್ ಆಗಿಲ್ಲ ಅಂದರೆ, ಈ ಅಲ್ಲಿ ಕ್ಯಾಚ್ ಚೆನ್ನಾಗಿದ್ರು ಟ್ರಿಪ್ ಆಗಿಲ್ಲ ಅಂದರೆ ಓವರ್ಲೋಡ್ ಆಗಿರುತ್ತೆ. ಓಕೆ, ಟ್ರಿಪ್ ಆಗ್ತಾ ಇಲ್ಲ, ಟ್ರಿಪ್ ಕ್ಯಾಚ್ ಇದು ಮಾಡಿದ್ರೆ ರಿಲೀಸ್ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಲೂಸ್ ಮಾಡ್ಕೋತೀವಿ. ಓಕೆ, ಲೂಸ್ ಮಾಡ್ಕೊಂಡು ಟ್ರಿಪ್ ಆದ ನಾವು ಟೈಟ್ ಮಾಡಿಬಿಟ್ಟು ಆ ಕ್ಯಾಚ್ ಪ್ರಾಬ್ಲಮ್ ಉಜ್ಜಿಬಿಟ್ಟು ಇದ್ಬಿಟ್ಟು ಏನೋ ಅಂತ ರೆಡಿ ಮಾಡಾಕ್ತೀವಿ. ಓಕೆ, ಬ್ರೇಕರ್ ಆಚೆ ತಕ್ಕಲಿಲ್ಲ ಅಂದರೆ ಓಕೆ, ಅವ್ರು ಮೇಲ್ಗಡೆ ಬೋಲ್ಟ್ ಅಲ್ಲವು ಸ್ಟ್ರೋಕ್ ಏನೋ ಸ್ಟ್ರೋಕ್ನ ಟೈಟ್ ಮಾಡ್ಕೊತಾರೆ ತಗೊಳ್ಳಿ. ಓಕೆ, ಅದವ್ರು ತೋರಿಸ್ತಾರೆ ಅವರು. ಓಕೆ, ಇದೇ ಡೈರೆಕ್ಷನ್, ಅದು ಜಸ್ಟ್ ಒಂದು ಡಕ್ ಹೇಸ್ತಾರೆ ನೋಡಿ. ಇದು ಮೇನ್ ಲಿವರ್ ತಗೊಳ್ಳೇ ಇರಬೇಕು, ಏನು ಅವಶ್ಯಕತೆ ಇಲ್ಲ. ಯಾವ ಡೈರೆಕ್ಷನ್ ಹಾಕ್ಬೋದು ನಾವ್ ಏನ್ ಗೊತ್ತಾ, ಈಗ ಹಾಕಿದ್ರೆ ಬಟ್ ಆಗಲ್ಲ. ಓಕೆ, ಸ್ವಲ್ಪ ಹೇಳ್ಕೊಂಡ್ರೆ ಒಳಗಡೆ ಹೋಗ್ತದೆ. ಓಕೆ, ಅದು ಟಚ್ ಆಗಿ ಹೋಗ್ಬೇಕು. ಓಕೆ, ಟಚ್ ಆಗಿ ಹೋಗ್ಬೇಕು, ಅದಕ್ಕೋಸ್ಕರ ನಾವು ಅದು ಎಂಬ್ರಿ ಮಾಡೋದು. ಬೇರೆ ಏನು ಪ್ರಾಬ್ಲಮ್ ಮಾಡಬಾರ್ದು ಅಂತ ಹೇಳಿ ಎಂಬ್ರಿ ಮಾಡೋದು. ಓಕೆ, ಒಂದು ನಿಮಿಷ, ಒಂದು ನಿಮಿಷ, ಸ್ಮೂತ್ ಆಗಿ ಎಂಬ್ರಿ ಮಾಡ್ಕೊ ನೋಡಿ. ನಾರ್ಮಲ್ ಟಚ್ ಅದನ್ನು ಟ್ರಿಪ್ ಮಾಡಿದ್ರು ಓಕೆ ಸರ್. ನೀವು ಒಂದು ಸತಿ ಈಗ ಆನ್ಲೈನ್ ಆಫ್ ಕಂಡೀಷನ್ ಇದ್ದು ಬಿಚ್ಕೊಂಡು ಹಾಕಿದ್ರು ಅದನ್ನು ರಿಲೀಸ್ ಮಾಡಿದ್ರೆ ಅಂದ್ರೆ ಇದು ಟಚ್ ಆಗುತ್ತಲ್ವಾ. ಒಂದು ನಿಮಿಷ ರಿಲೀಸ್ ಮಾಡಿ, ಇದು ಮಾಡಿದ್ರೆ ಈ ಬೇರಿಂಗ್ ಇಲ್ಲಿ ಮೇಲ್ಗಡೆ ಸರ್ ಟ್ರಿಪ್ ಆಗ್ತಾ ಇಲ್ಲ, ನಿಮ್ದು ಟ್ರಿಪ್ ಆಗ್ತಾ ಇಲ್ಲ, ಫುಲ್ ಟೈಟ್ ಮಾಡಿರ್ತೀವಿ. ಟೈಟ್ ಮಾಡಿರ್ತೀವಿ, ಫುಲ್ ಟೈಟ್ ಮಾಡಿರ್ತೀವಿ. ನೀವು ಟ್ರಿಪ್ ಮಾಡ್ತೀರಾ? ಟ್ರಿಪ್ ಆಗ್ತಾ ಇಲ್ಲ, ಟ್ರಿಪ್ ಆಗ್ತಾ ಇಲ್ಲ. ಸೊ ಆ ಟೈಮಲ್ಲಿ ಇಲ್ಲ ಇದು ಲೂಸ್ ಮಾಡ್ಕೋಬೇಕು, ಟ್ರಿಪ್ ಕ್ಯಾಚ್ ನೋಡ್ಬೇಕು. ಓಕೆ, ತೋರಿಸ್ತೀರ ಒಂದ್ಸತಿ. ಇದನ್ನು ಪೂರ್ತಿ ಟೈಟ್ ಮಾಡಬಾರ್ದ? ಹಂಗೇನಿಲ್ಲ, ಅದು ಇಲ್ಲಿ ನೋಡಿ ತೋರಿಸ್ತೀನಿ ಸರ್. ನಿವಾಸ 6mm ಮಿತ್ತ ಬರ, ಒಂದು 10mm ಟೆನ್ ಅವರ್ಸ್ ಕಾಣ ತಂದಿಲ್ಲ. ಟೆನ್ ಇಲ್ಲ ಮರ, 10mm ತಂದಿಲ್ಲ. ಇದ್ರದಲ್ಲಿ ಇದು ಎಲ್ ಕ್ಯಾಚ್ದ ಇಲ್ಲ ಇದು ಇದು ಅದು ಅದಕ್ಕೆ ಬರಲ್ಲ ಸರ್, ಮೇನ್ ಲಿವರಿಗೆ ಬರುತ್ತೆ ಅದು. ಓಕೆ, ಮೇನ್ ಲಿವರ್ಗೆ ಇದು ಆಕ್ಸಲ್, ಅದು ಸ್ಪ್ರಿಂಗ್ ಆಕ್ಸಲ್. ಓಕೆ, ಮೇನ್ ಲಿವರ್ ಸ್ಪ್ರಿಂಗ್ ಹಿಂಗೆ ಹಾಕಿರ್ತೀರ ನೋಡಿ, ಫುಲ್ ಟೈಟ್ ಆಯಿತು. ಓಕೆ, ಟೈಟ್ ಆಕ್ಷನ್ ಆಗ್ತಾ ಇಲ್ಲ. ಓಕೆ, ಟ್ರಿಪ್ ಆಗ್ತಾ ನಿಮಗೆ? ಓಕೆ, ಇದು ಫುಲ್ ಟೈಟ್ ಮಾಡಿದ್ರು? ಟ್ರಿಪ್ ಆಗೋಲ್ಲ, ಒಂದೊಂದು ಆಗ್ತಾ ಟೈಟ್ ಆಗ್ತವೆ. ಓಕೆ, ನಾವು ಎಷ್ಟು ಲೂಸ್ ಹೇಳಿದ್ರು ಆಪ್ರೇಟ್ ಆಗ್ತಾ. ಓಕೆ ಓಕೆ, ಈ ಬೋಲ್ಟ್ ವೈಬ್ರೇಟ್ ವೈಬ್ರೇಟ್ ಟೈಟ್ ಆಗುತ್ತೆ, ಟೈಟ್ ಆಗುತ್ತೆ, ಆಕ್ಷನ್ ಆಗ್ತಾ ಇಲ್ಲ, ಟ್ರಿಪ್ ಆಗ್ತಾ ಇಲ್ಲ. ಆಗ್ತಾ ಇಲ್ಲ, ಫಸ್ಟ್ ಅದನ್ನು ಆಮೇಲೆ ನೋಡ್ಕೋಬೇಕು ನೀವು. ಓಕೆ, ಫಸ್ಟ್ ನೋಡ್ಕೋಬೇಕು ನೋಡಿ. ಓಕೆ, ಟ್ರಿಪ್ ಆಗುತ್ತೆ. ಸೊ ಆಮೇಲೆ ಏನಾಗುತ್ತೆ ಅಂದರೆ, ನಾವು ಹಿಂಗೆ ಪ್ರೆಸ್ ಮಾಡಿದಾಗ ಅಕಸ್ಮಾತ್ ಏನಾದ್ರು ಕೈ ಯಾರು ಇಲ್ಲಿ ಇಟ್ಕೊಂಡು ಟ್ರಿಪ್ ಮಾಡೋಕೆ ಹೋಗ್ಬಾರ್ದು. ಓಕೆ, ಇಲ್ಲಿ ಲಿವರ್ ಎತ್ಕೊಂಡೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಟ್ರಿಪ್ ಆಗುತ್ತೆ. ಆಗ ನೋಡಿ, ಇದು ಮೇನ್ ಲಿವರ್ ತಗಡೆ ಹೋಗುತ್ತೆ. ಓಕೆ, ನಾವೇನು ಮಾಡ್ತೀವಿ ಇಲ್ಲಿ ಟೈಟ್ ಮಾಡೋದಾದ್ರೆ ನಾವೊಂದು ಅಂದಾಜು. ಓಕೆ, ಎಷ್ಟು ಬೇಕು ಎಷ್ಟು ಅಷ್ಟು ಮಾಡ್ಕೋತೀವಿ. ಪೂರ್ತಿ ಲೂಸ್ ಆಗಿ ಬಿಡಬಾರ್ದು, ಟೈಟ್ ಆಗಿ ಬಿಡಬಾರ್ದು. ಈ 6x50 ನಟ್ಟನ್ನು
ಮೇನ್ ಆ ನಟ್ಟು ನೋಡ್ಕೋಬೇಕು ಇನ್ ಕೇಸ್ ಏನು ಆಗಲಿಲ್ಲ ಅಂದರೆ. ಹಾಂ ಆಗ್ತೀನಿ. ಡಬಲ್ ಟ್ರ್ಯಾಕ್ ವೀಲ್ ಡಬಲ್ ಟ್ರ್ಯಾಕ್ ವೀಲ್ ಈ ಡೈರೆಕ್ಷನ್ ಅಲ್ಲೇ ಇದೆ ಸರ್. ಡೈರೆಕ್ಷನ್ ಹೆಂಗೆ ಅಲ್ಲ ಈ ಟ್ರ್ಯಾಕ್ ವೀಲ್ ತೆಗಿಬೇಕಂದ್ರೆ ಕ್ಯಾಮ್ ಲಿವರ್ ಯಾವತ್ತೇನಂದ್ರೆ ಸ್ಲೀವ್ ಇರುತ್ತೆ, ಈ ಸ್ಲೀವ್ ನೋಡ್ಕೋಬೇಕು ಅಷ್ಟೇ ನೀವು. ಡಬಲ್ ಚೆನ್ನಾಗಿ ಸ್ಲೀವ್ ಇರುತ್ತೆ, ಸ್ಲೀವ್ ಇದ್ದರೆ ಮಾತ್ರ ಪ್ರಾಬ್ಲಮ್ ಬರುತ್ತೆ. ಸ್ಲೀವ್ ಇದ್ದರೆ ಓಪನ್ ಆಗುತ್ತೆ, ಓಪನ್ ಆಗುತ್ತೆ ಅಷ್ಟೇ, ಹಾಕಬೇಕು ಅಷ್ಟೇ. ಇದ್ರೆ ಏನು ಪ್ರಾಬ್ಲಮ್ ಬರೋಲ್ಲ. ಡಬಲ್ ಸಿಂಗಲ್ ಡ್ರೈವ್ ವೀಲ್ ಅಂದರೆ ರೊಟೇಟ್ ಆಯಿತು ಚಾರ್ಜ್ ಆಗಲ್ಲ, ಮೋಟರ್ ಚಾರ್ಜ್ ಆಗಲ್ಲ, ಇದೇನು ಪ್ರಾಬ್ಲಮ್ ಬರೋಲ್ಲ. ಸ್ಲೀವ್ ಹೋಗಿದ್ರೆ ಅಂದರೆ ಕಟ್ ಅಂದ ಚೈನ್ ಸಿಂಗಲ್ ಡ್ರೈವ್ ಚೇಂಜ್ ಮಾಡ್ಕೋಬೇಕು. ಅಂದರೆ ಈ ಸ್ಲೀವ್ ಹೋಗಿದ್ರೆ ಅಂದರೆ ಈ ಚೈನ್ ಓಪನ್ ಆಗುತ್ತೆ ಸರ್. ಸ್ಲೀವ್ ಇಲ್ಲಿ ಸ್ಪೇರ್ ಸಿಗೋ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಓಕೆ, ಐ ಕ್ಯಾಂಡ್ ಅಸೆಂಬ್ಲಿ ಇಲ್ಲಿ ಮಾಡಿಕೊಡ್ತಾರೆ, ನಾವು ಫಿಟ್ ಮಾಡ್ತೀವಿ. ಚಾರ್ಜಿಂಗ್ ಶಾಫ್ಟ್ ಅದೇನು ಪ್ರಾಬ್ಲಮ್ ಬರಲ್ಲ. ಚಾರ್ಜಿಂಗ್ ಶಾಫ್ಟ್ ನಾವು ಇದೇನು ಗೊತ್ತಾ ಬೇರಿಂಗು, ನಾವು ಚಾರ್ಜ್ ಮಾಡಿದ್ರೆ ಉಲ್ಟಾ ಹೊಡೆದ್ರೆ ಮಾತ್ರ ಬೇರಿಂಗ್ ಹೋಯ್ತು. ಚಾರ್ಜ್ ಮಾಡ್ತಿರ್ತಾರೆ, ಚಾರ್ಜ್ ಮಾಡಿಬಿಡ್ತೀರ ಉಲ್ಟಾ ರಿವರ್ಸ್ ಹೊಡೆಯುತ್ತೆ. ಆ ಟೈಮಲ್ಲಿ ಮಾತ್ರ ಬೇರಿಂಗ್ ಹೋಯ್ತು, ಅಲ್ಲಿ ಪ್ರಶ್ನೆ ಬೇರಿಂಗ್ ಹೋಗೋದು. ಇದೇನಂದ್ರೆ ಟೈಟ್ ಆಗ್ತೈತೆ ಅಂದರೆ ರ್ಯಾಗ್ ವೀಲ್ ಇಲ್ಲ ಚಾರ್ಜಿಂಗ್ ಶಾಫ್ಟ್ ಏನೋ ಟೈಟ್ ಆಗಿರ್ತದೆ ಇದೆಲ್ಲ, ಅದ್ರ ಮೇಲೆ ಡಿಪೆಂಡ್. ಚಾರ್ಜಿಂಗ್ ಶಾಫ್ಟ್ಗಳು ತರಿಸ್ತೀವಿ ಅದಕ್ಕೆ ಸ್ಪ್ರಿಂಗ್ ಹಾಕೋ ಸರ್. ಚಾರ್ಜಿಂಗ್ ಶಾಫ್ಟ್ ತಿಸ್ಕೊಂಡ್ ಸರ್ ಇದು ಚಾರ್ಜಿಂಗ್ ಶಾಫ್ಟ್ ತೆಗಿಯೋದು ಓವರ್ ಎತ್ತಿಬೇಕು ಒಂದು ಬಿಲ್ಡಲ್ಲಿ ಒಂದೊಂದು ಮಾತ್ರ ಪ್ರೆಸ್ ಮಾಡ್ಬೋದು. ಪ್ರೆಸ್ ಹಾಕಿ ಇವೇನು ಐದು ಅದು ಆಪ್ಷನ್ ಮಾಡೋಂಗಿಲ್ಲ ಈ ಲೇವರ್ ಮಾಡ್ತಿರೋದು ಅದಲ್ಲ ಸ್ಪ್ರಿಂಗ್ ಅದೇ ಎತ್ಕೊಂಡು ಪ್ರೆಸ್ ಮಾಡಿದರೆ ಮೇನೇನು ಆಫ್ ಮಾಡೋ ಕಂಡೀಷನ್ ಬೇಡ, ಅದೇ ರಿಲೀಸ್ ಆಗಿರೋದು ಲೋಡ್ ಇರುತ್ತಲ್ಲ ಅದೇ ರಿಲೀಸ್ ಆಗುತ್ತೆ. ಟಿಪ್ ಕ್ಯಾಚ್ ಆನ್ ಅಂತ ಹೇಳಕ್ಕಲ್ಲ ಈ ಡೈರೆಕ್ಷನ್ ಟಿಪ್ ಆಗಿದೆ. ಮೇನ್ ಏನಂದ್ರೆ ನಾವು ಇದೊಂದು ರಬ್ಬಿಂಗ್ ನೋಡ್ತೀವಿ ಸ್ಮೂತ್ ಆಯ್ತಾ ಅದು ನಾವು ಕಳಿಸ್ತೀವಲ್ಲ ಒಂದೊಂದು ಕರೆಕ್ಟಾಗಿ ಉಜ್ಜಿಲ್ಲ ಅಂದ್ರೆ ಟ್ರಿಪ್ ಆಗಲ್ಲ. ಆ ಟೈಮ್ ನಾವು ನೋಡಿಕೊಂಡು ಇದು ಫ್ರೀ ಇರ್ಬೇಕು ಸರ್, ಫ್ರೀ ಫಸ್ಟ್ ಚೆಕ್ ಮಾಡ್ಕೊಳ್ಳೋದು ಇನ್ನು ಫ್ರೀ ಆಯ್ತಾ ಏನು ಫ್ರೀ ಮಾಡಿರ್ಬೇಕು ಅಂತ ಫ್ರೀ ಆಗಿ ರೊಟೇಷನ್ ಆಗುತ್ತೆ. ಇದು ಚೈನ್ ಹಾಕೋ ರಿಡೈರೆಕ್ಷನ್ ಬರುತ್ತೆ ಬರುತ್ತೆ ಸರ್, ಡೈರೆಕ್ಷನ್ ಡೈರೆಕ್ಷನ್ ಬಂದೇ ಬರುತ್ತೆ. ಸರ್ ಅದಕ್ಕೆ ಚೈನಿಗೆ ಇದೆ ಆಕ್ಸಲ್ ಯಾವ್ದು ಅದೇ ಒಂದು ಸ್ಪ್ರಿಂಗು ಹೊರಗಡೆ ಇಲ್ಲಿಗೆ ಸ್ಪ್ರಿಂಗ್ ಬರ್ಬೇಕು ಒಂದು ಒಂದು ಸೈಡಿಗೆ ಎರಡು ಸೈಡು ಕೊಡ್ಬೇಕು ಎರಡು ಸೈಡ್ ಎರಡು ಫ್ಲಾಟ್ ಸಿಕ್ಸ್ ಎಮ್ ಎಮ್ ಸ್ಪ್ರಿಂಗ್ ಫ್ಲಾಟ್ ವಾಷರ್ ಸ್ಪ್ರಿಂಗ್ ವಾಷರ ನಾರ್ಮಲ್ ಫ್ಲಾಟ್ ವಾಷರ್ ಫ್ಲಾಟ್ ವಾಷರ್ ಎರಡು ಫ್ಲಾಟ್ ವಾಷರ್ ಈ ಥರ ಇದು ಮಾಡ್ಕೋಬೇಕು ಇನ್ನೊಂದು ಫ್ಲಾಟ್ ವಾಷರ್ ಈ ಟೈಪ್ ಸರ್ ಕ್ಲಿಪ್ಸ್ ಚೈನ್ಗೆ ಬಟ್ ಏನು ಮೇನ್ ಸರ್ ಕ್ಲಿಪ್ ನೋಡ್ಕೋಬೇಕು. ಓಕೆ ಸ್ಟ್ರಕ್ಚರ್ ಅಂತ ಇದಕ್ಕೆ ನಾವು ಓಕೆ ಸ್ಟ್ರಕ್ಚರ್ ಇದು ಬಂದು ಈ ಎಂಡಿಂದ ಈ ಎಂಡಿಗೆ 70-82-83 ಇರ್ಬೋದು ಈ ಎಂಡಿಂದ
ಈ ಎಂಡಿಗೆ 72 ಬೆಳಗ್ಗೆ ಮಾಡ್ತಿದ್ದೆ ನಾನು ಇದ್ದ ಓಕೆ ಇಲ್ಲಿಂದ 78 ಇಂದ 83 ಮಾತ್ರ ಇರಬೇಕು ಇಲ್ಲಾಂದ್ರೆ ಮೋಟರ್ ಬಂದು ತಡೆಯುತ್ತಿದ್ದು ಓಕೆ ಲೋಡ್ ಆಯ್ತಾ ಇತ್ತು ಹೇಳ್ಕೊಂಡು ಹೇಳ್ಕೊಂಡು ಸ್ಪ್ರಿಂಗ್ ಹಿಂಗೆ ಹೇಳ್ಕೊಂಡು ಆತಲ್ಲ ಇಲ್ಲಿ ಬಂದು ಮೋಟ್ರಿ ತಡೆಯುತ್ತೆ 83 ಮೇಲೆ ಒಂದು 1 mm ಜಾಸ್ತಿ ಇರಬಾರ್ದು 82.5 ಅಂತಾರೆ ಓಕೆ 83 ಓಕೆ 83 ಜಾಸ್ತಿ mm ಆ ಥ್ರೆಡ್ 83 ಜಾಸ್ತಿ ಅಷ್ಟೇ ಓಕೆ ಅದ್ರ ಮೇಲೆ ಇರಬಾರ್ದು ಓಕೆ ಇದು ನಮಗೆ ಸ್ಪೇರ್ ಬರುತ್ತೆ ಇದು ಇದೊಂದು ಸ್ಪೇರ್ ಬರುತ್ತೆ ನಾವು ಇದಕ್ಕೆ ಒಳಗಡೆ ಒಂದು ಪಿನ್ ಹಾಕಿಬಿಟ್ಟು ಟೈಟ್ ಮಾಡ್ತೀವಿ ಟೈಟ್ ಅಂದ್ರೆ ಇದು ಸಪ್ರೇಟ್ ಇದು ಸಪ್ರೇಟ್ ವೆಲ್ಡಿಂಗ್ ಅಲ್ಲ ಫುಲ್ ಥ್ರೆಡೆಡ್ ಸರ್ ಇದು ಕಂಪ್ಲೀಟ್ ಥ್ರೆಡೆಡ್ ಈ ಥರ ಇರ್ತದೆ ಅದೇ ಓಕೆ ಇದಾ ಓಕೆ ಸೇಮ್ ಇದು ಅದು ನಾವು ಟೈಟ್ ಮಾಡ್ಕೋಬೇಕು ಎಷ್ಟು ಎಂ ಎಂ ಎಷ್ಟು ಬೇಕು ಅಂತ ನೋಡಿ ಗ್ಯಾಪ್ ನೋಡ್ತಿದ್ದೀವಿ ತುಂಬ ಗ್ಯಾಪ್ ಬರ್ತಾ ಇತ್ತು ಒಳಗಡೆ ಏನಾದ್ರು ಕೊಡ್ತೀವಿ ಪೀಸ್ ಏನಾರ ಓಕೆ ಸಾಲಿಡ್ ಸ್ಟಕ್ ಹಾಗೆ ನೆಕ್ಸ್ಟ್ ಇಂದ ಮುಂದೆ ಮೂವ್ ಆಗಲ್ಲ ಓಕೆ ಫುಲ್ ಟೈಟ್ ಮಾಡಿದ್ರೆ 78 ಇಂದ 83 73 ಇಂದ 83 ಚೈನ್ ಅಸೆಂಬ್ಲಿ ಎರಡು ರಾಡ್ ಚೈನ್ ಬರುತ್ತೆ ಚೈನ್ ಸ್ಟ್ರಕ್ಚರ್ ಚೈನ್ ಅಸೆಂಬ್ಲಿ ಅಂದ್ರೆ ಇದು ಕಳಿಸ್ತೀವಿ ಇದೇನ್ ಜಾಸ್ತಿ ಕಳಿಸೋ ನಾವು ವೇರ್ ಇದೆ ಕಳಿಸೋ ಜಾಸ್ತಿ ಸ್ಟ್ರಕ್ಚರ್ ಯಾಕಂದ್ರೆ ಇದು ಒಂಥರ ಥ್ರೆಡ್ ಹೋಗ್ತಾ ಇರುತ್ತೆ ಜಾಸ್ತಿ ಬರಲ್ಲ ಥ್ರೆಡ್ ಹೋಗ್ತಾ ಇರುತ್ತೆ ಇದು ಮಾತ್ರ ಕಳಿಸ್ತೀವಿ ಆಗಿದ್ದು 83 78 ಇಂದ 83 ಮಾತ್ರ ಇರೋದು ಇನ್ ಕೇಸ್ ಆಫ್ ಎಕ್ಸಿಡೆಂಟ್ ಇದ್ರೆ ಮೋಟರ್ ಬಂದು ಹೊಡೆಯುತ್ತೆ ಮೋಟರ್ ಬಂದು ಹೊಡೆಯಿ ಸರ್ ಇಲ್ಲಿ ಮೋಟರ್ ಇಲ್ಲಿ ಬರುತ್ತೆ ಇಲ್ಲಿ ಮೋಟರ್ ಇಲ್ಲಿ ಬರುತ್ತೆ ಸೋ ಅದೇ ಮಾಡ್ತೀವಿ ಇಲ್ಲಿ ಬಂದು ತಡೆಯುತ್ತೆ ಮೋಟರ್ ಆಗ ಆಕ್ಷನ್ ಆಗಲ್ಲ ಫುಲ್ ತಡೆಯುತ್ತೆ ಸುಮ್ಮನೆ ರೊಟೇಟ್ ಆಗ್ತಿರುತ್ತೆ ಮೋಟರ್ ಸರ್ಕ್ಯೂಟ್ ಅನ್ನು ನೋಡ್ಕೋಬೇಕು ಓಪನ್ ಆಗ್ತವೆ ಎ ಟೈಪ್ ಆದ್ರೆ ಓಪನ್ ಆಗಲ್ಲ ಇ ಟೈಪ್ ಅಂತವೇ ನಾವು ಗ್ಯಾರಂಟಿ ಇದೆ ಯಾಕಂದ್ರೆ ಲೋಡ್ ಆಯ್ತಾ ಅಲ್ಲ ಇದಕ್ಕೆ ಎ ಟೈಪ್ ಹಾಕಬಹುದು ಯಾಕೆ ಆ ತರ ಬರಲ್ಲ ಸರ್ 6 mm ಆದ್ರೆ ಓಕೆ 6 mm ಅಲ್ಲಿ ಎ ಟೈಪ್ ಬೇರೆ 6 mm ಇದಕ್ಕೆಲ್ಲ ಬರುತ್ತೆ ಓಕೆ ಸೋ ಮೇನ್ ಡೋರ್ ಅಲ್ಲ ಇದು 6 mm ಓಕೆ ಇಲ್ಲೆಲ್ಲ ಒಂದು ಆಕ್ಸೆಲ್ ಇತ್ತು ಈಗ ತೋರಿಸಿರೋ ನೋಡಿ ಇದು 6 mm ಓಕೆ ಅದಕ್ಕೆ ಟೈಪ್ ಆ ಗ್ರೂಪ್ ಬೇರೆ ಈ ಗ್ರೂಪ್ ಬೇರೆ ಓಕೆ ಡಯಾಸ್ ಚೇಂಜ್ ಇರುತ್ತೆ ಈ ಟೈಪ್ ಅಲ್ಲಿ ಎಲ್ಲಾ ಟೈರು ಬಟ್ ಆಗುತ್ತೆ ಓಕೆ ಎ ಟೈಪ್ ಅಲ್ಲಿ ರೌಂಡ್ಗೂ ಬಟ್ ಆಗುತ್ತೆ ಸಿಂಗಲ್ ರ್ಯಾಕ್ ಅದನ್ನು ಚೈನ್ ಇದನ್ನು ಸಿಂಗಲ್ ರ್ಯಾಕ್ ವೀಲ್ ಅಲ್ವಾ ಬಟ್ ಅದು ಮೋಟರ್ ಟ್ರ್ಯಾಕ್ ವೀಲ್ ಅಂತ ಇದು ಮೋಟರ್ ಸಿಂಗಲ್ ಟ್ರ್ಯಾಕ್ ವೀಲ್ ಓಕೆ ಅದು ಚೈನ್ ಸಿಂಗಲ್ ಟ್ರ್ಯಾಕ್ ವೀಲ್ ಬುಷ್ ಇರುತ್ತೆ ಬುಷ್ ಪ್ಲೇಟ್ ಹಾಕಿ ಲಾಕ್ ಮಾಡಬೇಕು ಅಷ್ಟೇ ರಾಡ್ ಏನಂದ್ರೆ ಇದು ನಾವು ಇಲ್ಲಿ ಪಿನ್ ನೋಡಿರ್ತೀವಿ ಓಕೆ ಸೊ ಅದು ಬಂದು ಇಲ್ಲಿ ಬಿಟ್ಟಬೇಕು ಎಲ್ಲಿ ತೋರಿಸಿ ನೋಡಿ ನೋಡಿ ಇಲ್ಲಿ ಈ ಲಿವರಿಗೆ ಬಂದು ಬಿಟ್ಟಬೇಕು ಈ ಬೇರಿಂಗ್ ಐತೆ ನೋಡಿ ಓಕೆ ಒಳಗಡೆ ಬೇರಿಂಗ್ ಈ ಬೇರಿಂಗ್ ಬಂದು ಬಿಟ್ಟಬೇಕು ಅದು ಓಕೆ ಇದು ಓಕೆ ಇದು ಫ್ರೀಯಾಗಿ ಹಿಂಗೆ ಓಡಾಡಬೇಕು ಇದು ಓಕೆ ಇದು ಬಂದು ಇದು ಮೇಲೆ ಕುತ್ಕೊಳ್ಳೇಬೇಕು ಓಕೆ ಇದು ನಾವು ಹಿಂಗೆ ಉಲ್ಟನ್ ಹಾಕ್ಬೋದು ಈ ಬಿಚ್ಚು ಬಿಟ್ಟು ಬೇಕಾದ್ರೆ ಹಿಂಗೂ ಹಾಕ್ಬೋದು ಬಟ್ ನಮಗೆ ತಡೆಯುತ್ತೆ ಯಾವುದು ತಡೆಯುತ್ತೆ ಹಿಂಗೆ ಹಾಕಿದ್ರೆ ಓಕೆ ಆಕ್ಷನ್ ಆಗಲ್ಲ ಬೇರಿಂಗ್ ಅವ್ರು ಎರಡು ಸೈಡ್ ಹೋಗುತ್ತಿದ್ದು ಓಕೆ ಓಕೆ ಅರ್ಧ ಎರಡು ಸೈಡ್ ಹೋಗುತ್ತೆ ಬಟ್ ನಾವು ಇಲ್ಲಿ ಸ್ಟ್ರಿಪ್ಪಿಂಗ್ ಹೋಗುತ್ತಲ್ಲ